ಆ ಬೆರಣಿ ಪೂರ್ತಿ ಇವಾಗ ಬೂದಿ ಆಗೋವರೆಗೂ ಹಿಂಗೆ ಕೂತಿರ್ತಾರೆ. ಸೊ ನನಗೆ ಇವಾಗ ಅಟ್ಲೀಸ್ಟ್ ಉಪ್ಪಿಟ್ಟು ಸಿಕ್ಕಿದ್ರೆ ಸಾಕು ಅನ್ನಿಸ್ತಿದೆ. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ಟೈಮ್ ಆಗಿದೆ ಇವಾಗ 6 ಗಂಟೆ. ನಾನು ಹೊರಟಿದ್ದೀನಿ ರೂಮಿಂದ ಆಚೆಗಡೆ ಅಯೋಧ್ಯೆ ಟೆಂಪಲ್ ಕಡೆ. ಇವತ್ತು ಶ್ರೀರಾಮನವಮಿ. ಈ ಒಂದು ಶ್ರೀರಾಮನವಮಿ ನೋಡಬೇಕು ಅಂತಾನೆ ಹತ್ತತ್ರ ಮಧ್ಯಪ್ರದೇಶ ರೀಚ್ ಆಗಿದ್ದವನು, ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ಇವತ್ತು ಫೈನಲಿ ದಟ್ ಡೇ, ಆ ದಿನ ಬನ್ನಿ ನೋಡೋಣ ಹೊರಗಡೆ ಸೆಲೆಬ್ರೇಷನ್ ಹೇಗಿರುತ್ತೆ. ಇವಾಗ ಮಾರ್ನಿಂಗ್ ಆಗಿದೆ 6, ನಾನು ಹುಟ್ಟಿದ್ದೀನಿ ಇಲ್ಲಿಂದ ಸರಿಯು ನದಿ ಕಡೆ. ರೂಟನ್ನ ಡೈವರ್ಟ್ ಮಾಡಿಬಿಟ್ಟಿದ್ದಾರೆ, ನಾವು ಹಿಂಗೆ ಹೋಗಿ ಮತ್ತೆ ಬಳಸ್ಕೊಂಬರ್ಬೇಕು. ಗೊತ್ತಿಲ್ಲ ಅವರು ಇದು ಸಮೋಸ ಹೆಂಗೆ ಇವ್ರಿಗೆ ತಿಂಡಿ ಅಂತ. ಸಮೋಸ ಕಚೋರಿ ತಿಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದೆ ನನಗೆ ಇವಾಗ. ಸೊ ಇದೇ ಮಧ್ಯಾಹ್ನದವರೆಗೂ ನನಗೆ ಸಸ್ಟೈನ್ ಆಗೋದು. ಇಲ್ಲೆಲ್ಲ ಮೋಸ್ಟ್ ಆಫ್ ಆಲ್ ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಮೋಸ ಜಿಲೇಬಿ ಕಚೋರಿನೇ ಸಿಗೋದು. ಏನು ಮಾಡೋಕ್ಕಾಗಲ್ಲ, ಇದಾದಮೇಲೆ ಮಧ್ಯಾಹ್ನ ಫುಲ್ ಮೀಲ್ಸ್ ಇರುತ್ತೆ. ಸೊ ನನಗೆ ಗೊತ್ತಿಲ್ಲ ಆಗೋರು ಈ ಜಿಲೇಬಿನ ಮೊಸರು ಜೊತೆ ಅದು ಹೆಂಗೆ ತಿಂತಾರೆ ಅಂತ. ಅದು 200-200 ಗ್ರಾಮು ಒಂದೇ ಸಲ ನಾಷ್ಟ ಅಂತ ತಿಂತಾರೆ ಇವರು. ಆದರೂ ಜಿಲೇಬಿ ಸಕಲಾಗಿದೆ. ಬೆಳಗ್ಗೆ ಬೆಳಗ್ಗೆನ ಸಮೋಸ ಜಿಲೇಬಿ ಹೆಂಗ್ ತಿಂತಾರೆ ಗುರು ಇವರು. ನನಗೆ ನಮ್ಮಅಮ್ಮ ಮಾಡಿದ ಉಪ್ಪಿಟ್ಟೆ ಬೆಸ್ಟ್ ಅನ್ನಿಸ್ತಿದೆ. ಹತ್ತತ್ರ ನಂದು 2 ತಿಂಗಳು ನಾರ್ತ್ ಇಂಡಿಯಾ ಟ್ರಿಪ್ ಅಲ್ಲಿ, 1 ಮಂತ್ ನಾನು ಬರೇ ಯುಪಿನಲ್ಲೇ ಕಳ್ದು ಬಿಟ್ಟಿದ್ದೀನಿ ಅನ್ಸುತ್ತೆ. ಸಮೋಸ ಜಿಲೇಬಿ ಕಚೋರಿ ಬೆಳಗಿನ ಬ್ರೇಕ್ಫಾಸ್ಟೇ ಇದಾಗೋಗಿದೆ ನಾನು. ಸೊ ನನಗೆ ಇವಾಗ ಅಟ್ಲೀಸ್ಟ್ ಉಪ್ಪಿಟ್ಟು ಸಿಕ್ಕಿದ್ರೆ ಸಾಕು ಅನ್ನಿಸ್ತಿದೆ. ನಾವು ಹತ್ತತ್ರ ರಾಮ್ ಕಿ ಪೈಡಿ ಹತ್ರ ನಾವು ಬಂದಿದ್ದೀವಿ, ನೋಡ್ಬೋದು ಯಾವ ರೇಂಜ್ಗೆ ಕ್ರೌಡ್ ಇದೆ ಅಂತ. ಈಗ ನಾವು ನೋಡ್ತಿರೋ ಜಾಗದ ಹೆಸರು ರಾಮ್ ಕಿ ಪೈಡಿ ಅಂತ. ಹೇಗೆ ಹರಿದ್ವಾರ ಅಲ್ಲಿ ಹರ್ ಕಿ ಪೈಡಿ ಇದೆಯೋ ಅದೇ ರೀತಿ ಅಯೋಧ್ಯದಲ್ಲಿ ರಾಮ್ ಕಿ ಪೈಡಿ ಇದೆ. ಈ ಒಂದು ಜಾಗದಲ್ಲಿ 2019 ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಲಾಯಿತು. 450,000 ದೀಪಗಳನ್ನ ಈ ಒಂದು ಮೆಟ್ಟಿಲುಗಳ ಮೇಲೆ ಹಚ್ಚೋದ್ರ ಮುಖಾಂತರ. ಇವಾಗ ನಾವು ನೋಡ್ತಿರೋದು ಉತ್ತರ ಪ್ರದೇಶದ ಜನರ ಅಥೆಂಟಿಕ್ ಲುಕ್ ಇದು. ಇವೆಲ್ಲ ನೋಡ್ತಿರಲ್ಲ ಸ್ಲೀಪಿಂಗ್ ಬ್ಯಾಗ್ ಇದು. ನಾವಿವಾಗ ಬಂದು ತಲುಪಿದೀವಿ ಆ ಸರೆಯು ನದಿ ಕಿನಾರೆಗೆ. ಸೊ ನೀವು ಇಲ್ಲಿ ನೋಡ್ಬೋದು ಇದನ್ನ ನಯ ಘಾಟ್ ಅಂತ ಕೂಡ ಕರೀತಾರೆ. ಸೊ ನೀವು ಅಲ್ಲೇನ್ ನೋಡ್ತಿದ್ದೀರಾ ಅದು ಸರೆಯು ನದಿ. ನಾವಿವಾಗ ಇದ್ದೀವಿ ಸರೆಯು ನದಿ ತೀರದಲ್ಲಿ. ಈ ಒಂದು ಸರಯು ನದಿ ಉತ್ತರಾಖಂಡ್ನ ಬಾಗೇಶ್ವರ್ನಲ್ಲಿ ಹುಟ್ಟಿ ಉತ್ತರ ಪ್ರದೇಶದ ಈ ಅಯೋಧ್ಯೆ ಬಂದು ತಲುಪುತ್ತೆ. ಆಂಟಿ ಯೇ ಕ್ಯಾ ಹೈ, ಯೇ ಕ್ಯಾ ಹೈ ಪೂಜಾ. ನಾನು ಇವಾಗಿರೋ ಜಾಗದ ಹೆಸರು ನಯಾ ಘಾಟ್ ಅಂತ. ಇಲ್ಲಿ ಸುಮಾರು ಧಾರ್ಮಿಕ ಆಚರಣೆಗಳು ನಡೀತಾ ಇರ್ತವೆ. ನಾವಿಲ್ಲಿ ನೋಡ್ಬೋದು ಒಬ್ರು ಸಾಧು ಇದ್ದಾರೆ, ಸುತ್ತಲೂ ಬೆಂಕಿ ಹಾಕೊಂಡು ಸೆಂಟ್ರಲ್ ಕೂತಿದ್ದಾರೆ ಅವರು. ನೀವೇನು ನೋಡ್ತಿದ್ದೀರಾ, ಇದು ಅಗ್ನಿ, ಸುತ್ತಲೂ ಬೆಂಕಿ ಇದೆ, ಸೆಂಟ್ರಲ್ ಕೂತಿದ್ದಾರೆ ಈ ಸುಡೋ ಬಿಸಿಲಲ್ಲಿ. ಆ ಬೆರಣಿ ಪೂರ್ತಿ ಇವಾಗ ಬೂದಿ ಆಗೋವರೆಗೂ ಹಿಂಗೆ ಕೂತಿರ್ತಾರೆ ಇವರು. ನಾವು ಈ ನಯಾ ಘಾಟಿಂದ ಹಿಂದೆ ತಿರುಗಿ ನೋಡಿದ್ರೆ ನಮಗೆ ಒಂದು ಪುರಾಣ ಅಯೋಧ್ಯೆ ಕಾಣಿಸುತ್ತೆ. ನಾವಿವಾಗ ಬಂದಿದ್ದೀವಿ ನಾಗೇಶ್ವರನಾಥ್ ಮಂದಿರಕ್ಕೆ. ನೀವು ನೋಡ್ಬೋದು ಇದು ಎಂಟ್ರೆನ್ಸ್, ಇದು ಶ್ರೀ ನಾಗೇಶ್ವರನಾಥ್ ಮಂದಿರ್ ಅಂತ ಹಾಕಿದ್ದಾರೆ.
ಒಂದು ನಾಗೇಶ್ವರನಾಥ ಮಂದಿರನ ನಿರ್ಮಿಸಿರೋದು ಶ್ರೀರಾಮನ ಪುತ್ರನಾದಂಥ ಕುಶ. ಅಯೋಧ್ಯದಲ್ಲಿ ಒಂದು ಪ್ರಮುಖ ಯಾತ್ರಾ ಸ್ಥಳ ಇದು. ರಾಮನವಮಿ ದಿನ ಅಯೋಧ್ಯೆಯ ಯಾವ ಭಾಗಕ್ಕೆ ಹೋದ್ರೂ ಶ್ರೀರಾಮ ಭಜನೆ ಅಂತೂ ಕೇಳೇ ಕೇಳುತ್ತೆ. ಶ್ರೀ ನಾಗೇಶ್ವರನಾಥ್ ಮಂದಿರ ಆದಮೇಲೆ ನಾನು ಹುಟ್ಟಿದ್ದು ಶ್ರೀ ಕಾಳೇರಾಮ ಮಂದಿರ ನೋಡಲಿಕ್ಕೆ. ಶ್ರೀ ಕಾಳೇರಾಮ ಮಂದಿರವು ಶ್ರೀ ನಾಗೇಶ್ವರನಾಥ್ ಮಂದಿರ ಪಕ್ಕನೇ ಇದೆ. ಕಾಳೇರಾಮ ಮಂದಿರ ಅಯೋಧ್ಯದಲ್ಲಿರೋ ಒಂದು ಪ್ರಮುಖ ದೇವಸ್ಥಾನ ಅನ್ಬೋದು. ಈ ಒಂದು ದೇವಾಲಯದಲ್ಲಿರೋ ಒಂದು ವಿಗ್ರಹ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಮತ್ತು ಸೀತಾಮಾತೆ ಇರೋ ಒಂದು ವಿಗ್ರಹ ಆಗಿದೆ. ಒಂದೇ ಸಾಲಿಗ್ರಾಮದಲ್ಲಿ ಮಾಡಿರೋ ವಿಗ್ರಹ. ಹನುಮಾನ್ ಗಡಿಗೆ ಬಂದು ಹನುಮಾನ್ ಪ್ರಸಾದ ತಿನ್ನಲಿಲ್ಲ ಅಂದ್ರೆ ಸಮಾನವಾಗಿ ಹಾಕುವುದು ಮಾಡಿ ಮುಂದಿನ ಸಮಾನವಾಗಿ